ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಬಗ್ಗೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಯಾವುದೇ ರೀತಿ ಅಪ್ಡೇಟ್ ಕೂಡ ಬಂದಿಲ್ಲ, ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಕೂಡ ಆಗಿಲ್ಲ, ಡೇಟ್ ಕೂಡ ತೋರಿಸ್ತಾ ಇಲ್ಲ. ಇದ್ರ ಬಗ್ಗೆ ಡಿಪಾರ್ಟ್ಮೆಂಟ್ ಅಪ್ಡೇಟ್ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಇಲ್ಲಿ ಏನಂತ ಹೇಳಿದಾರೆ ಅಂದರೆ, ಡಿಪಾರ್ಟ್ಮೆಂಟ್ನ ಅಪ್ರೋಚ್ ಮಾಡಿದಾಗ ಏನಂತ ಹೇಳಿದ್ದಾರೆ ಅಂದರೆ, SSV ಮತ್ತು ಸೇವಾ ಸಿಂಧದಲ್ಲಿ 2023-2022 ಸಾಲಿನಲ್ಲಿ ಸಲ್ಲಿಕೆ ಮಾಡಿರಬೇಕಾಗುತ್ತೆ ಅರ್ಜಿಯನ್ನು. ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ ನಂತರ ಅರ್ಜಿಯ ಸ್ಥಿತಿಯನ್ನು ಕೂಡ ನಿಮಗೆ SSVಯಲ್ಲಿ ಅಪ್ಡೇಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದಕ್ಕೆ ತುಂಬ ಸಮಯ ಬೇಕು ಅಂತ ಹೇಳಿದ್ದಾರೆ. ಯಾವ ದಿನಾಂಕ ಒಳಗಾಗುತ್ತೆ ಅಂತ ಹೇಳಿಲ್ಲ, ನಿಖರವಾದ ದಿನಾಂಕದ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ದಿನಾಂಕ ಮತ್ತು ಪರಿಶೀಲನೆ ಬಗ್ಗೆ ನಮಗೆ ಅಧಿಕಾರಿಗಳು ಯಾವುದೇ ರೀತಿ ಮಾಹಿತಿ ಕೊಡಲ್ಲ ಅಂತ ಹೇಳಿ ಇಲ್ಲಿ ಡಿಪಾರ್ಟ್ಮೆಂಟ್ ಹೆಲ್ಪ್ಲೈನ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ನೀವು ಕೂಡ ಯಾವುದೇ ರೀತಿ ಸ್ಟೇಟಸ್ ಕೂಡ ತೋರಿಸ್ತಿಲ್ಲ, ಸರ್ಕಾರದವರು ಯಾವ ರೀತಿ ನಿರ್ಧಾರ ತಗೊಳ್ತಾರೆ ಗೊತ್ತಿಲ್ಲ. ಅಪ್ಲಿಕೆಂಟ್ಸ್ ಕೂಡ ಜಾಸ್ತಿ ಆಗಿದ್ದಾರೆ, ಎಲ್ಲರಿಗೂ ಕೊಡ್ತಾರಾ ಇಲ್ಲ ಅರ್ಧಂಬರ್ಧ ಕೊಡ್ತಾರಾ? ಆಲ್ರೆಡಿ ಸರ್ಕಾರದವರು ಕಾಂಗ್ರೆಸ್ ಸರ್ಕಾರದವರು ಗ್ಯಾರಂಟಿ ಕೂಡ ಕೊಟ್ಟಿದ್ದಾರೆ, ಅದಕ್ಕೂ ಕೂಡ ಬಜೆಟ್ ಬೇಕಾಗುತ್ತೆ. ಈ ರೀತಿ ಸ್ಕಾಲರ್ಶಿಪ್ನ ಕೊಡ್ತಾರಾ, ಎಲ್ಲ ಫಲಾನುಭವಿಗೆ ಕೊಡ್ತಾರಾ, ಎಲ್ಲ ಅಪ್ಲಿಕೆಂಟ್ಸಿಗೆ ಕೊಡ್ತಾರಾ, ಅಥವಾ ಕಂಡೀಷನ್ ಆಗ್ತಾರಾ, ಅಥವಾ ಒಬ್ಬರಿಗೆ ಕೊಡಲ್ವಾ, ಏನು ಕೂಡ ಗೊತ್ತಿಲ್ಲ. ಈ ರೀತಿ ನಿಮ್ಮ SSV ಸ್ಟೇಟಸನ್ನು ನೋಡಿಕೊಂಡು, ಅದೇ ರೀತಿ ನಿಮ್ಮ ಸೇವಾ ಸಿಂಧು ಅರ್ಜಿಯನ್ನು ಕೂಡ ನೋಡಿಕೊಂಡು ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆದರೆ ನಮಗೆ SSV ಸ್ಟೇಟಸನ್ನು ನಾವು ಅಪ್ಡೇಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಎಷ್ಟು ತೋರಿಸ್ತಿದ್ದಾರೆ ಅವರು ಕಮೆಂಟ್ ಮಾಡಿ ತಿಳಿಸಿ. ಫಾರ್ ಮೋರ್ ಇನ್ಫಾರ್ಮೇಷನ್ ನೀವು ಲೇಬರ್ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ SSV ವೆಬ್ಸೈಟ್ನ ನೋಡಿ ಡೈಲಿ ನೋಡಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ.